ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಬಂದಿರ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಬಂದವರು ಪರಮಾತ್ಮ ನನಗೆ 35 ವರ್ಷ ಮೊದಲು ಕರ್ಕೊಂಡು ಬಂದ ಪರಮಾತ್ಮ ಈಗ ನಿಮ್ಮನ್ನ ಕರ್ಕೊಂಡು ಬಂದ ಖುಷಿ ಆಯ್ತಾ ವಾಪಸ್ ಹೋಗೋದ್ರೊಳಗಾಗಿ 5 ಮಾತು ನೆನಪಿಟ್ಕೊಂಡ್ರೆ ಊಟದ ಬಗ್ಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿರಿ ನೀರು ಹೆಂಗೆ ಕುಡಿಬೇಕಂದ್ರೆ ಕುತ್ತು ನೀರು ಚಾ ಕುಡಿದಂಗೆ ಕುಡಿಬೇಕು ರಾತ್ರಿ ಊಟ ಮನ್ಕೊಳ್ಳಕ್ಕಿಂತ 2 ತಾಸು ಮೊದಲು 6ಕ್ಕೆ ಮಾಡಿದ್ರೆ ನಂಬರ್ 1 7 2 8 ಲಾಸ್ಟ್ ಎಮರ್ಜೆನ್ಸಿ ಓಕೆ ರಾತ್ರಿ ಊಟ ಕಡಿಮೆ ಮಾಡ್ರಿ ಊಟದಾಗ 4 ನಿಯಮಗಳು ಬಾಯಿ ಒಳಗೆ ನೀರಾಗಿ ಒಳಗೆ ಹೋಗಬೇಕು 1 ಖುಷಿಯಿಂದ ಉಣ್ಣಬೇಕು 2 ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು 3 ಏಕದಂ ಭಗವಂತಗೆ ಪವಿತ್ರ ಹೆಂಗೆ ನಾವು ಬಾಣ ಹಿಡಿತೀವಲ್ಲ ಅಷ್ಟು ಶುದ್ಧ ಊಟ ಮಾಡಬೇಕು ಅನ್ನದಂತೆ ಮನಸ್ಸು ಮನಸ್ಸಿನಂತೆ ಜೀವನ ಸಕ್ಕರೆ ಬಂದ್ ಮಾಡ್ರಿ ಮನೆಯಾಗ ಸಕ್ಕರೆ ತರಬೇಡ್ರಿ ಸಕ್ಕರೆ ಜಾಗದಾಗ ಕರಿಬೆಲ್ಲ ತುಂಬರ್ರಿ ಕರಿಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ ಬಿಳಿ ಬೆಲ್ಲಕ್ಕೆ ಭಯಂಕರ ಕೆಮಿಕಲ್ ಹಾಕಿರ್ತಾರೆ ವಿಷ ಇರ್ತದೆ ಅದರಾಗ ರೊಕ್ಕ ಕಳಿಸಲಾಗಿ ಅವರು ಚಂದ ಕಾಣಲಿ ಅಂತ ಕೊಡ್ತಾರೆ ನಿಮಗೆ ನಮಗೆ ಸೆಲೆಕ್ಟ್ ಉಪ್ಪು ಬಂದ್ ಮಾಡ್ರಿ ಉಪ್ಪನ ಬದಲಿ ಸೇಂದ್ರ ಲವಣ ಅಂತ ಬರ್ತದೆ ಅದನ್ನು ಅದು 60 ರೂಪಾಯಿ ಕಿಲೋ ಇದ್ರೆ ಇದು 50 ರೂಪಾಯಿ ಕಿಲೋ ಇರ್ಬೋದು ಭಾಳ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಓಕೆ ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಜ್ವಾಳದ ಹಿಟ್ಟು ಮಾಡಿ ಸಜ್ಜಿ ಯೂಸ್ ಮಾಡ್ರಿ ಬಟ್ ಮೈದಾ ಯೂಸ್ ಮಾಡಬೇಡ್ರಿ ಒಂದು ಎರಡನೇ ಒಂದು ಸಲ ಒಂದು ಪೀಸ್ ಓಕೆ ನೋ ಪ್ರಾಬ್ಲಮ್ ಊಟ ಮಾಡೋ ಪದ್ಧತಿ ಆಯಿತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿರಿ ನಾಷ್ಟ ಅವಾಯ್ಡ್ ಮಾಡ್ರೆ ಭಾಳ ಚಲೋ ಹಣ್ಣು ತಿನ್ನ್ರಿ ಹಣ್ಣು ಯಾವಾಗಲೂ ಊಟದಕ್ಕಿಂತ ಮೊದಲು ತಿನ್ನಬೇಕು ಊಟ ಮಾಡಿ ಬಾಳೆಕಾಯಿ ತಿಂತಿದ್ವಲ್ಲ ಅದು ರಾಂಗ್ ಅದ ನಾವು ಹಣ್ಣು ಹಳ್ಳ್ಯಾಗ ಊಟ ಮಾಡಿ ಹಣ್ಣು ತಿನ್ನೋದು ರಾಂಗ್ ಅದ ಮೊದಲು ಹಣ್ಣು ತಿನ್ನ್ರಿ ನಂತರ ಊಟ ಮಾಡಿ ಓಕೆ ಎಷ್ಟು ಸಾಧ್ಯ ಆದ ವಾರಕ್ಕೊಂದು ಉಪವಾಸ ಮಾಡಿರಿ ನಿಮ್ಮ ಆರೋಗ್ಯ ಚಲೋ ಇರ್ತದೆ ಇದು ಊಟದ ಬಗ್ಗೆ ಮುಗಿತು ಇನ್ನು ವಾಪಸ್ ಹೊಂಟೋದಿಂದ ಊರಿಗೆ ಹೋದಾಗ ಏನಪ್ಪ ಮಾಡ್ಕೋಬೇಕು 5ಕ್ಕೆ 8 ತಣ್ಣೀರಿಂದ ಮುಖ ತಕ್ಕೊಡಿ 15 ನಿಮಿಷವೂ ಧ್ಯಾನ ಮಾಡಿ ನಾ 3ಕ್ಕೆ 8 ನೀವು 5ಕ್ಕೆ ಕರೆಯೋದು ಎಮರ್ಜೆನ್ಸಿ ಏನು ಯಾರಿಗೂ ಡ್ಯೂಟಿ ಏನು ಇರೋದಿಲ್ಲ ಯಾರೊಬ್ಬರು ಇರ್ಬೋದು ಆದರೆ 7ದು ಮಾತ್ರ 5ಕ್ಕೆ ಶುರು ಮಾಡಿ ಎದ್ದು ಮುಖ ತಕ್ಕೊಂಡು ಬ್ಯಾರೇಜ್ ಹಾಕ್ಕೊತ್ತು ಧ್ಯಾನ ಮಾಡಿ ಎದ್ದು ನಿಮ್ಮ ಮುಖ ನೋಡ್ಕೋಬೇಡ್ರಿ ಭಗವಂತ ನೋಡಿ ಎರಡನೇದು ಊಟ ಮಾಡೋ ಮುಂದೆ ಮಾತಾಡೋದು ಟಿ ವಿ ನೋಡೋದು ಬಂದ್ ಮಾಡಿರಿ ಶಾಂತಿ ಊಟ ರಾತ್ರಿ 10ಕ್ಕೆ ಮನ್ಕೊಳಕ್ಕೆ ಪ್ರಯತ್ನ ಮಾಡಿರಿ 9ಕ್ಕೆ ಮನ್ಕೊಂಡ್ರೆ ವಜ್ರ ಆಗ್ತೀರಿ 10ಕ್ಕೆ ಬಂಗಾರ ಆಗ್ತೀರಿ 10ವರೆಗೆ ಬೆಳ್ಳಿ 11 ಕಬ್ಬಣ 12ಕ್ಕೆ ರಾಕ್ಷಸ ಇಲ್ಲರಿ ನಮ್ದು ಡ್ಯೂಟಿ ಅದ ನೋ ಪ್ರಾಬ್ಲಮ್ ಹಬ್ಬದ ಹುಣಿಮೆದ ಲಗ್ನ ಮುಹೂರ್ತ ನಿಮಗೆ ಎಂದೂ ಬೇಡ ನೋಡಿಲ್ಲ ಮನ್ಕೊಳ್ಳೋ ಮುಂದೆ 5 ವರ್ಷದವ್ರಾಗ್ರಿ ಅಣ್ಣವ್ರು ಹೆಂಗಿದ್ರೆ 5 ವರ್ಷದವ್ರದ ರಾಜಗೋ ಗೌಡ್ರು ಹೆಂಗಿದ್ರೆ ಪಟೀಲ್ರೆ ನೋಡಿ ಮುಖ ಹೆಂಗಾಯ್ತವ ನಂಗೆ ಮುಖ ಆಯ್ತಿಲ್ಲ ಅದಕ್ಕೆ ಮಕ್ಕಳು ಮನ್ಕೊಳ್ಳೋ ಮುಂದೆ ಸಣ್ಣ ಹುಡುಗ ಆಗಿ ಮನ್ಕೊಂಬಿಡ್ರಿ 5 ವರ್ಷ ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ಜಂಜಟ್ ಎಲ್ಲ ಕಚ್ರ ಹಿಡ್ಕೊಂಡು ಕೊಂಡ್ಕೊಬೇಡ್ರಿ ಹಾಸಿಗೆಗೆಲ್ಲ ಅದನ್ನ ಸೈಡ್ನಾಗಿಟ್ಟು ಹಾಸಿಗೆ ಹಂಗೆ ಮೊದಲು ಸಣ್ಣಾಗಿದ್ದ ಇದು ಹಾಕ್ತಿರಲ್ಲ ಅಲ್ಲಿ ತಗಡಿ ಬರ್ತಾವ ಅಂತೇಳಿ ಹಂಗೆ ನಿಮ್ಗೆ ಪವಿತ್ರತೆ ಪರಮಾತ್ಮ ನೆನಪಿನ ಶಕ್ತಿ ಮಾಡ್ಕೊಂಡು ಮಾಡ್ಕೊಳ್ರಿ 4ನೇದಿ ಭೂಮಿಯಾಗ ನಿಜವಾದ ಸುಖಿ ವ್ಯಕ್ತಿ ಯಾರಂದ್ರೆ ಭಾಳ ಚಂದಿದ್ದವ್ರು ಸುಖಿ ಇಲ್ಲ ಯಾರ ಮನಸ್ಸು ಕಂಟ್ರೋಲ್ ಮಾಡ್ತಾರೆ ಸುಖಿ ಇದಾರೆ ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರಿ ನುಕ್ಸಾನ ಇಲ್ಲ ಫಾಯ್ದೆನೇ ಅದ ನಾ ಇಡೀ ಜೀವನ ಕೊಟ್ಟಿನಿ 2 ಗೌರ್ಮೆಂಟ್ ಜಾಬ್ ಬಂದಿದ್ದು ಬಿಟ್ಟಿನಿ 1 ಸೆಕೆಂಡ್ನಾಗ ಪರಮಾತ್ಮ ಮನೆಗೆ ಬಂದಿರಿ ಅಷ್ಟು ಬೇಡ ಅರ್ಧ ತಾಸು ಆಲ್ರೆಡಿ ಎಲ್ಲ ಜೀವನ ಮಾಡಿ ನೋಡಿರಲ್ಲ ಲಗ್ನ ಮುಹೂರ್ತ ಎಲ್ಲ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರಿ 3 ತಿಂಗಳದಾಗ ನಿಮ್ಮ ಜೀವನ ರೂಪರೇಖೆ ಚೇಂಜ್ ಆಗ್ತದೆ ಲಾಸ್ಟ್ನಾಗ ನಾವೆಲ್ಲರೂ ಜೀವನದಾಗ ಖುಷಿಯಾಗಿರ್ಬೇಕಂದ್ರೆ 5 ಮಾತ್ರ ತೊಗೋಬೇಕು ದಾದಿ ಜಾನಕಿ ಕೊಟ್ಟಿದ್ರು 104 ವರ್ಷ ವಯಸ್ಸಿತ್ತವ್ರಿಗೆ ಮೊದಲೇ ಗುಳಿಗೆ ತಾಳ್ಮೆ ಗಂಡ ಹೆಂಡರ ತಾಳ್ಮೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರೋದು ಬೇಡ ಪ್ರೀತಿ ನಿಮ್ಮ ಮಕ್ಕ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಿರಲಿಲ್ಲ ಮತ್ತೊಬ್ಬರಿಗೆ ಎಷ್ಟೇ ಪ್ರೀತಿ ಮೂರನೇದು ಶಾಂತಿ ನಿಮ್ಮ ಮುಖದಾಗ ಗುಲಾಬಿ ಏನು ಹೆಸರನ್ನ ನಿಖಿತಾ ಮಂದಿ ಮಾತಾಡ್ಬೇಕು ಉಣ್ಣಾಗ ಏನ್ರಿ ನಿಖಿತಾ ಹುಡುಗಿ ನೋಡ್ರಿ ಕುಮಾರಿ ಅಷ್ಟು ನಂಬರ್ ಒಂದು ಯಾವಾಗಲೂ ನಾವು ಕೂತಿರ್ತಾ ಹಿಂಗೆ ಮಾತಾಡ್ಬೇಕು ಯಾಕೆ ಜಗಳಂಟ ಅನ್ಬೇಡ ನೀವು ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಹೆಸರು ತೊಗೋಬೇಕು ಈ ಪಾಟೀಲ್ರದಾರ ಏ 1 ನಂಬರ್ ರೀ ಇವ್ರು ಎಷ್ಟು ಚಂದದ ಎಷ್ಟು ರೊಕ್ಕದ ಯಾರಿಗೆ ಏನು ಮಾಡೋದು ತೊಗೊಂಡು ಇವ್ರ ನೇಚರ್ ಹೆಂಗಂತ ನೋಡ್ತಾರೆ ಜನ 4ನೇದು ಖುಷಿಯಾಗಿರಿ ಯಾಕಂದ್ರೆ ಇದು ತಂದಿಲ್ಲ ಇದನ್ನು ತಂದಿಲ್ಲ ಸುಮ್ಮನೆ ಟೆನ್ಷನ್ ಜೀವನದಾಗ ಎಷ್ಟು ದಿನ ಬದುಕತ್ತೆ ಖುಷಿಯಾಗಿ ಬದುಕ್ರಿ ಯಾವಾಗ ಕೊರೋನಾ ಬರ್ತದೆ ಯಾವಾಗ ರೋಗ ಬರ್ತದೆ ಯಾವಾಗ ಹಾರ್ಟ್ ಅಟ್ಯಾಕ್ ಏನು ಕೊಡ್ತದೆ ಎಷ್ಟು ದಿನ ಇರ್ತೀರಿ ಖುಷಿಯಿಂದಿರ್ರಿ 350 ಕೋಟಿ ರೂಪಾಯಿ ಬ್ಯಾಂಕ್ನಾಗಿದ್ದು ಸೂರತ್ನಾಗ ಒಬ್ಬ ವ್ಯಕ್ತಿ ಎತ್ತಾಗ 110 ರೂಪಾಯಿ ಆಕ್ಸಿಜನ್ ಬಾಟ್ಲಿ ಸಿಗಲಿಲ್ಲ ವಾದ 350 ಕೋಟಿ ರೂಪಾಯಿ ನಗಲಾಕತ್ತಿತ್ತು ನಾ ಇಲ್ಲೇ ಕೂತು ನಾನು ಯಾರೋ ಇದಿಲ್ಲ ಅಂತ ಹೇಳಿ ಸುಮ್ಮನೆ ಗೊಳೆ ಮಾಡೋದ ಗೊಳೆ ಮಾಡಿದೆ ಮಾಡಿದ್ರು ಮಾಡಿದ್ರು ಮಾಡೋದು ಖರ್ಚು ಮಾಡಿರಿ ಪುಣ್ಯ ಮಾಡಿರಿ ಜೀವನಕ್ಕೆ ಬರಂಗೆ 5ನೇದು ಸಂತುಷ್ಟತೆ ಅಕ್ಕವ್ರ ಹೆಸರು ಖುಷಿ ಅಣ್ಣವ್ರ ಹೆಸರು ಪ್ರೇಮ ಮಗಳ ಹೆಸರು ಶಾಂತಿ ಮಗನ ಹೆಸರು ಸಂತುಷ್ಟತೆ ಆ ಭಗವಂತ ಲಾಸ್ಟ್ನಾಗ ನಿಮ್ಗೆ 5 ಕೈ ಕೊಟ್ಟಾನ ನಿಮ್ಮ ಕೈ ಹಿಂಗಿರಬೇಕು ನಿಮ್ಮನ್ನು ನೋಡ್ರಿ ಮತ್ತೊಬ್ಬರು ನೋಡೋದು ಬಂದ್ ಮಾಡಿರಿ ಚುಗ್ಲಿ ಬಡೋದು ಬಂದ್ ಮಾಡಿರಲಿಲ್ಲ ಮತ್ತೊಬ್ಬರ ಬಗ್ಗೆ ಹರಿವ ನೀರಾಗ್ರಿ ಲಕ್ಷ್ಮಿ ಆಗ್ರಿ ವರದಾನ ಕೊಡ್ರಿ ಯಾ 4 ಫ್ಯಾಕ್ಟ್ರಿ ಇರಲಿ ಮನೆಯಾಗ ಇಲ್ಲಿ ಐಸ್ ಫ್ಯಾಕ್ಟ್ರಿ ಬಾಯಿ ಒಳಗೆ ಸಕ್ಕರೆ ಫ್ಯಾಕ್ಟ್ರಿ ಹೃದಯದಲ್ಲಿ ಪ್ರೀತಿ ಆತ್ಮದಲ್ಲಿ ಪರಮಾತ್ಮ ಒಂದು ಪುಸ್ತಕ ಅದು ಭಾಳ ಸುಂದರ ಪುಸ್ತಕ ಜೀವನದಾಗ ಅದು ಒಂದು ಓದಬೇಕು ಬ್ರಹ್ಮಬಾವರ ಜೀವನ ಚರಿತ್ರೆ ಕನ್ನಡದ ಸಿಗ್ತದೆ ಅಣ್ಣವ್ರು ತಾನಾಜಿ ಅಣ್ಣವ್ರು ನಿಮ್ಗೆ ಅಲ್ಲಿ ಕೊಡಿಸ್ಕೊಡ್ತಾರೆ ಆ ಒಯ್ಯಿರಿ ಒಂದು ಫೋಟೋ 30 ರೂಪಾಯಿದು ಅದ್ರ ಹೆಸರು ನಾ ಅದೀನಿ ಅಂತ ಹೇಳಿ
ಹಿಂಗೆ ಆಶೀರ್ವಾದ ಮಾಡಿದ್ವು, ನೀವೆಲ್ಲಿ ಮನ್ ಕೊತ್ತಿರಲಿ ಅಲ್ಲಿ ಹಚ್ಚಿಬಿಡ್ರಿ ಎದ್ದ ತಕ್ಷಣ ಅದನ್ನ ನೋಡ್ರಿ ಆಶೀರ್ವಾದ ತಗೊಂಡು. ನಾನು ಇಲ್ಲಿ ಬಂದು 33 ವರ್ಷ ಆಯಿತು. ನನ್ನ ಹೆಸರು ಶಿವಾನಂದ, ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕು ಟೆಲ್ಸಂಗ್ ವಿಲೇಜ್. ಇಲ್ಲಿ ಬಂದು 30 ವರ್ಷ ಪೂರ್ಣ ಜೀವನ ಭಗವಂತ ಕೊಟ್ಟಿನಿ. ಇಷ್ಟು ಕೊಟ್ಟನ ಪರಮಾತ್ಮ ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ನಗುಮುಖ ಮಾಡಿರೋದು ಅದಕ್ಕೆ ಅಲ್ಲಿ ಕನ್ನಡದಾಗ ರಾತ್ರಿ ಇವತ್ತಿನಿಂದ ಪ್ರೋಗ್ರಾಮ್ ಚೇಂಜ್ ಆಗದ. ನೀವೆಲ್ಲಿ ಚಾ ಕುಡಿತಿರಲ್ಲ ಅದ್ರ ತೆಳಗೇನೆ ಕ್ಲಾಸ್ ಮಾಡ್ತೀನಿ. ಮುಂಜಾನೆ 5-6 ರಾತ್ರಿ 9-10 ಇಷ್ಟು. ಯಾಕಂದ್ರೆ ಭಾಳ ವಿಷಯದ 3 ದಿನ ಅಂತೂ ಕಂಟಿನ್ಯೂ ಮಾಡ್ತೀನಿ. ನಂಬರ್ ಬರ್ಕೊ ಇಟ್ಕೋರಿ ನೀವು.